ಸಂಸ್ಥೆ ಇದೆ ಎಂದು ಪ್ರೀತಮ್ ನಸ್ಲಾಪುರೆ ಹೇಳಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲರ ಸಹಕಾರ ಬಹುಮುಖ್ಯ ಅಂತ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಅನ್ನಪಲ್ಲಗ ಮೋಜಿ ಹೇಳಿದ್ದಾರೆ. ಸಹಕಾರಿ ಸಭೆಯಲ್ಲಿ ಮಾತನಾಡಿದ ಅವರು ಸಹಕಾರ ಕ್ಷೇತ್ರಕ್ಕೆ ಸಂಬಂಧ ಗಟ್ಟಿಗೊಳಿಸಲು ಕೆಲವು ಸಲಹೆಗಳನ್ನು ನೀಡಿದ್ರು. ಎಲ್ಲರ ಸಹಕಾರದಿಂದ ಮಾತ್ರ ಸಂಘ ಸಂಸ್ಥೆಗಳ ಅಭಿವೃದ್ಧಿ ಸಾಧ್ಯ ಎಂದು ಬೆಳಗಾವಿ ತಾಲೂಕಿನ ಕುಕಟೋಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಅನ್ನಪಾಲ ಮೋಜಿ ಹೇಳಿದ್ರು. ಸೋಮವಾರ ಮುಂಜಾನೆ 11ಕ್ಕೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸಭಾಭವನದಲ್ಲಿ ಜರುಗಿದ 2018-19 ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅವರು ಮಾತನಾಡುತ್ತಾ, ಸಂಘವು 37 ವರ್ಷಗಳಿಂದ ಎಲ್ಲರ ಸಹಕಾರ ಹಾಗೂ ವಿಶ್ವಾಸ ಗಳಿಸಿಕೊಂಡು ಪ್ರತಿ ವರ್ಷ ರೈತರಿಗೆ ಬೋನಸ್ ತಲುಪಿಸುತ್ತಿದೆ. ಸ್ವಂತ ಕಟ್ಟಡದ ಸಮೇತ ಸಾಕಷ್ಟು ಪ್ರಗತಿ ಹೊಂದಿದೆ. ಮುಂದಿನ ದಿನಗಳಲ್ಲಿ ಸಂಘದಿಂದ ಇನ್ನೂ ಉತ್ತಮ ಸೇವೆ ಒದಗಿಸಲಾಗುವುದು ಎಂದು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಶ್ರೀ ಈರಪ್ಪ ಭೈರೋಜಿ ವಾರ್ಷಿಕ ವರದಿ ಮಂಡಿಸಿ ಹೇಳಿದರು. ಇದೇ ಸಂದರ್ಭದಲ್ಲಿ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉನ್ನತ ಸಾಧನೆ ಮಾಡಿದ ಉಕ್ಕಡಳಿಯ ವಿದ್ಯಾರ್ಥಿಗಳನ್ನು ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸನ್ಮಾನಿಸಲಾಯಿತು. ನಾಗೇಶ್ ವಡ್ಡೀನ್, ಮಲ್ಲಪ್ಪ ಗಿರಿಯಾಲ, ಶಿವಪುತ್ರ ವಡ್ಡೀನ್, ಸುರೇಶ್ ಚಕ್ರಪ್ಪನವರ, ಫಕೀರ್ ಕುರುಬರ, ಸಿದ್ದರಾಮ ವಡ್ಡೀನ್ ಸೇರಿದಂತೆ ಇತರರು ಮತ್ತು ಸ್ಥಳೀಯ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಉಪಚುನಾವಣೆಯ